ಹಲೋ ಶ್ರದ್ಧಾ ಹೇಗಿದ್ದೀಯಮ್ಮ ಅತ್ತೆ ನಾನು ಭುವನ್ ಓ ಭುವನ್ ಏನಪ್ಪ ಅಳಿಮೆಯ ಹೇಗಿದ್ದೀರಿ ಏನು ಸುದ್ದಿನೇ ಇಲ್ಲ ನಿಮ್ಮದು ಏನು ಮಾಡ್ತಾ ಇದ್ದೀರಿ ಇಬ್ರು ಎಲ್ಲ ಚೆನ್ನಾಗಿದೆ ಅತ್ತೆ ಎಲ್ಲಿ ಶ್ರದ್ಧಾ ಶ್ರದ್ಧಾಗೆ ಸ್ವಲ್ಪ ಜ್ವರ ಬಂದಿದೆ ಮಲ್ಕೊಂಡಿದ್ದಾಳೆ ಅಯ್ಯೋ ಜ್ವರನ ಹಾ ನೀವು ಗಾಬರಿ ಪಡಂತದೇನೂ ಇಲ್ಲ ಮಾಮೂಲಿ ಸಣ್ಣ ಜ್ವರ ಅಷ್ಟೇ ಅದಕ್ಕೆ ರೆಸ್ಟ್ ತಗೋ ಅಂತ ಹೇಳಿದಿನಿ ಮಲಗಿದಳೆ ಸರಿಯಪ್ಪ ಹುಷಾರಾಗಿರಕ್ಕೆ ಹೇಳು ಅವಳಿಗೆ ಒಂದು ಕಷಾಯ ಮಾಡಿ ಕುಡಿಯಕ್ಕೆ ಹೇಳು ಸುಮ್ಮನೆ ಕೂತ ಅಭ್ಯಾಸನೇ ಇಲ್ಲ ಅವಳಿಗೆ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು ಒಂದು ಮೂರು ದಿನ ಸುಮ್ಮನೆ ಮಲಗಕ್ಕೆ ಹೇಳು ಮನೆಯಲ್ಲಿ ಸರಿಯತೆ ಹೇಳ್ತೀನಿ ಓಕೆ ಹಾಗಾದ್ರೆ ಹಾಗೆ ಅವಳ ಹತ್ರ ಸುನಿತಿ ಫೋನ್ ಮಾಡಿದ್ಲು ಅಂತ ಹೇಳಪ್ಪ ಏನು ಸುನಿತಿ ಫೋನ್ ಮಾಡಿದ್ಲ ಹಾ ನಿನ್ನೆ ಫೋನ್ ಮಾಡಿದ್ಲು ಅವಳಿಗೂ ಮಾಡಿರಬಹುದು ಸುಮ್ಮನೆ ಹೇಳಿದೆ ಅಷ್ಟೇ ಅದು ಹೇಗೆ ಸಾಧ್ಯ ಸರಿ ಹಾಗಾದ್ರೆ ನಾನು ಮತ್ತೆ ಯಾವಾಗಲಾದರೂ ಫೋನ್ ಮಾಡ್ತೀನಿ ಹುಷಾರಾಗಿ ನೋಡ್ಕೋ ಅಪ್ಪ ಶ್ರದ್ಧಣ್ಣ ಹಾ ಸರಿ ಅತ್ತೆ ಓಕೆ ಪಾ ಅದು ಹೇಗೆ ಸುನಿಧಿ ಫೋನ್ ಬರೋಕೆ ಸಾಧ್ಯ ಏನಾಗಿದೆ ಅವತ್ತು ಫೋನ್ ಮಾಡ್ಸಿರೋ ಹುಡುಗಿ ಏನಾದರೂ ಫೋನ್ ಮಾಡಿದ್ಲ ಆದರೆ ನಾನು ಫೋನ್ ಮಾಡೋಕೆ ಹೇಳಿಲ್ವಲ್ಲ ಯಾಕೆ ಫೋನ್ ಮಾಡ್ತಾಳೆ ಅವಳು फोन स्विच ऑफ बरता है अंदरे ये ना किते है